ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಓರಲ್ ಕೀಮೋಥೆರಪಿ ಮಾಡಿಸ್ತಾರೆ ಟೂ ಇಯರ್ಸ್ ಆಮೇಲೆ ಮತ್ತೆ ಪೆಟ್ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳಿದ್ರು ತುಂಬಾ ಜನ ಇಲ್ಲಿಂದ ನನ್ನ ಹತ್ರ ಬರ್ತಾರೆ ನಾನು ಯು ಎಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದೀನಿ ನನ್ನ ಪೇಶಂಟ್ಸ್ ನನಗೆ ಈ ಹಾಸ್ಪಿಟ್ಲ್ ಬಗ್ಗೆ ಹೇಳಿದ್ರು ಇದರಲ್ಲಿ ಇಂಪ್ರೂವ್ಮೆಂಟ್ ಏನಂದ್ರೆ ಸ್ಕಿನ್ ಅಂಡ್ ಹೇರ್ ತುಂಬಾ ಚೆನ್ನಾಗಿರುತ್ತೆ ಕ್ವಾಂಟಿಟಿ ವರ್ಸಸ್ ಕ್ವಾಲಿಟಿ ಕ್ವಾಲಿಟಿ ಲೈಫ್ ಆಯುರ್ವೇದಕ್ಕೆ ಹೋಗ್ಬೇಕಾಗತ್ತೆ ವೆಲ್ಕಮ್ ಟು ನೇಚರ್ ಕ್ಯೂರ್ ಇಲ್ಲಿ ಪೇಶೆಂಟ್ ಅವರ ಬಂಧು ಇದಾರೆ ಮತ್ತೆ ಪೇಷಂಟ್ ಬಗ್ಗೆ ಮಾತಾಡಕ್ಕೆ ಇಲ್ಲಿ ಒಬ್ರು ಮ್ಯಾಡಮ್ ಇದಾರೆ ಮತ್ತೆ ಡಾಕ್ಟರ್ ಅಂತೆ ಎರಡ್ ಸತಿ ಬಳಸಿದ್ದಾರೆ ಮತ್ತೆ ಡಾಕ್ಟರ್ ಅವರ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ ಪೇಷಂಟ್ ಮೆಡಿಸನ್ ಎಲ್ಲ ಯೂಸ್ ಮಾಡಿದ್ಮೇಲೆ ಹೇಗಿದೆ ಅನ್ನೋದನ್ನ ಕೇಳೋಣ ನಮಸ್ತೆ ನಮಸ್ತೆ ಓಕೆ ನೀವು ಡಾಕ್ಟರ್ ಅಂತ ಗೊತ್ತಾಯ್ತು ಸರ್ ಈಗ ಆಯುರ್ವೇದ ಹಾಸ್ಪಿಟಲ್ ಪುನರ್ಜನ್ಗೆ ನೀವು ಬಂದ್ಮೇಲೆ ನಿಮ್ಗೆ ಮೆಡಿಸನ್ ಹೇಗೆ ವರ್ಕ್ ಆಗ್ತಿದೆ ಮತ್ತೆ ಪೇಷಂಟ್ ಯಾವ ರೀತಿ ಕ್ಯಾನ್ಸರ್ ಇಂದ ಬಂದ್ರು ಅದರ ಸಿಂಪ್ಟಮ್ಸ್ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ಹ್ಮ್ ಪೇಷಂಟ್ ನನ್ನ ಮದರೇ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಹ್ಮ್ ಸೊ ಸರ್ಜರಿ ನಂತರ ಮಾಮೂಲಿ ರೆಗ್ಯುಲರ್ ಆಸ್ಪತ್ರೆಗೆ ಹೋಗಿದ್ವಿ ಅಲ್ಲಿ ತೋರಿಸ್ತಾ ಇದ್ವಿ ಹಾರ್ಮೋನಲ್ ಥೆರಪಿ ಅಂದ್ರೆ ಓರಲ್ ಕಿಮೋಥೆರಪಿನೇ ಮಾಡಿಸಿದ್ವಿ ನಾವು ರೇಡಿಯೇಷನ್ ಬೇಡ ಅಂತ ಅನ್ಕೊಂಡ್ವಿ ಸೊ ಚೆನ್ನಾಗೇ ಇದ್ರು ಒಂದು ಟೂ ಇಯರ್ಸ್ ವರ್ಗು ಆಮೇಲೆ ಮತ್ತೆ ಪೆಟ್ಸ್ಕ್ಯಾನ್ ಅಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಗೊತ್ತಾಯ್ತು ನನಗೆ ಯು ಎಸ್ ಅಲ್ಲಿ ತುಂಬಾ ಜನ ಪೇಶಂಟ್ಸ್ ಇಲ್ಲಿಂದ ಬರ್ತಾರೆ ನಾನು ಯು ಎಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಪೇಶ ನನ್ಗೆ ಈ ಹಾಸ್ಪಿಟಲ್ ಬಗ್ಗೆ ಹೇಳಿದ್ರು ಆಗ ನಾನು ನಮ್ಮಅಮ್ಮನ್ಗೆ ಹೇಳಿ ನಮ್ಮಅಮ್ಮನ ಇಲ್ಲಿ ಕರ್ಕೊಂಡು ಬಂದಿತ್ತು ಹೇಳಬೇಕು ಅಂದ್ರೆ ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿದ ನಂತರ ಇಂಪ್ರೂವ್ಮೆಂಟ್ ಏನು ಅಂತಂದ್ರೆ ಸ್ಕಿನ್ ಅಂಡ್ ಹೇರ್ ತುಂಬಾ ಚೆನ್ನಾಗಿದೆ ಸೊ ಮತ್ತೆ ಅವರಿಗೆ ಹೇರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ಕಿನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫೇಸ್ ಅಲ್ಲಿ ಒಂದು ಒಳ್ಳೆ ಗ್ಲೋ ಇದೆ ಸೊ ಈಗ ಕ್ವಾಲಿಟಿ ಲೈಫ್ ತುಂಬಾ ಚೆನ್ನಾಗಿದೆ ಅವರಿಗೆ ಸೊ ಮೆಡಿಸನ್ ಇಂದ ಸಿಂಪ್ಟಮ್ಸ್ ಏನಾದ್ರೂ ಈಗ ಕಡಿಮೆ ಆಗಿದ್ಯಾ ಅಂತ ಹೇಳಿ ಅದು ಇನ್ನೂ ನಮಗೆ ಗೊತ್ತಿಲ್ಲ ಅದು ಪೆಟ್ ಸ್ಕ್ಯಾನ್ ಮಾಡ್ದೆ ಗೊತ್ತಾಗಲ್ಲ ಇನ್ನು ಟೂ ಮಂತ್ಸ್ ಆಗಿದೆ ನಾವು ಶುರು ಮಾಡಿ ಆದ್ರೆ ಫುಡ್ ಇಂಟೇಕ್ ಎಲ್ಲ ತುಂಬಾ ಚೆನ್ನಾಗಿದೆ ಆದ್ರೆ ತೊಂದರೆ ಏನಂತಂದ್ರೆ ಹೀಟ್ ಪ್ರೊಡ್ಯೂಸ್ ಮಾಡತ್ತೆ ಮೆಡಿಸಿನ್ ತಗೊಳೋದ್ರಿಂದ ಅಂದ್ರೆ ಆಯುರ್ವೇದ ಅಂದ್ರೆ ವಿ ನೋ ಇಟ್ ಸ್ವಲ್ಪ ಹೀಟ್ ಇರುತ್ತೆ ಆ ಹೀಟ್ ನ ತಡ್ಕೊಳ್ಳೋದಕ್ಕೆ ಡಿಫ್ರೆಂಟ್ ಡಿಫರೆಂಟ್ ಸಿಮ್ಟಮ್ಸ್ ಇರತ್ತೆ ಅವೆಲ್ಲ ಈಸಿಯಾಗೆ ಕಂಟ್ರೋಲ್ ಆಗಿದೆ ಸಿಂಪ್ಟಮ್ಸ್ ಮತ್ತೆ ಇವಾಗ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹರ್ ಸ್ಕಿನ್ ಅಂಡ್ ಫೇಸ್ ಇಸ್ ಸೋ ಗುಡ್ ನಿಜವಾಗ್ಲು ಈಗ ಪೇಶೆಂಟ್ ಕಂಡೀಷನ್ ಹೇಗಿದೆ ಇದು ಯಾವ ತರ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅವರಿಗೆ ಸಿಂಪ್ಟಮ್ಸ್ ಯಾವ ರೀತಿ ಇದೆ ಮೇಡಮ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅಂದ್ರೆ ಈಗೇನು ಸಿಂಪ್ಟಮ್ಸ್ ಎಲ್ಲ ಏನು ಇಲ್ಲ ಸರ್ಜರಿ ಆಗೋಗಿದೆಯಲ್ಲ ಸ್ಟಾರ್ಟಿಂಗ್ ಏನ ಸ್ಟಾರ್ಟಿಂಗ್ ನಾವು ಇಲ್ಲಿ ಬಂದಾಗಲೇ ಸರ್ಜರಿ ಆಗೋಯ್ತು ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಅಂದ್ರೆ ಸಿಂಪ್ಟಮ್ಸ್ ಸ್ಟಾರ್ಟಿಂಗಲ್ಲೂ ಇಟ್ ವಾಸ್ ಲೈಕ್ ಯು ನೋ ಗಂಟಿನ ತರ ಬಂದಿತ್ತು ಅಷ್ಟೇ ಓಕೆ ಅದು ಬೇರೆ ಜಾಗದಲ್ಲ ಅಲ್ಲ ಅಂಡ್ರಾಮ್ಸ್ ಕೆಳಗಡೆ ಬಂದಿರುವಂತ ಒಂದು ಲಂಪ್ ಅಷ್ಟೇ ಓಕೆ ಆದ್ರೆ ಐಡೆಂಟಿಫಿಕೇಶನ್ ಲೇಟ್ ಆಯ್ತು ನಮ್ಗೆ ಓಕೆ ಬೇರೆ ಯಾವ ಸ್ವಲ್ಪ ಬಂದಿರಲಿಲ್ಲ ಕಮ್ಮಿ ಆಗಿರತ್ತೆ ಅದು ಯಾವ್ದಾದ್ರು ಹೀಟ್ ಬಂದಿರಬೇಕು ಅಂತ ಅನ್ಕೊಂಡ್ವಿ ಅದಾದ್ಮೇಲೆ ಅದು ಸ್ವಲ್ಪ ಜಾಸ್ತಿ ಪಾಪ್ ಅಪ್ ಆಗೋಯ್ತು ಆಮೇಲೆ ಒಂದು ಫೈವ್ ಡೇ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಸರ್ಜರಿ ಮಾಡ್ಲೇಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ಪೆಟ್ ಸ್ಕ್ಯಾನ್ ಮಾಡಿದ್ರು ಆಮೇಲೆ ನಾವು ಓವರಲ್ ಕಿಮೋ ಕೊಡಿಸಿದ್ವಿ ಸೊ ಹಾರ್ಮೋನಲ್ ಥೆರಪಿ ಒನ್ ಇಯರ್ ತುಂಬಾ ಚೆನ್ನಾಗಿದ್ರು ಮತ್ತೆ ಸ್ಟಾರ್ಟ್ ಆಯ್ತು ಆಗ ನಾವ್ ಇಲ್ಲಿಗೆ ಬಂದಿದ್ದು ತುಂಬಾ ಸಂತೋಷ ಮೇಡಮ್ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಂಡು ಅಮೇರಿಕ ಇಂದ ಇಲ್ಲಿರೋ ಪೇಶೆಂಟ್ಸ್ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ರು ನೀವು ಅಮೆರಿಕ ಇಂದ ಇಲ್ಲಿ ಬಂದಿದ್ದೀರಿ ಸೊ ಈಗ ನಿಮ್ಮ ಮದರ್ ಗೆ ಇಮ್ಯುನಿಟಿ ಬೂಸ್ಟ್ ಅನ್ನೋದು ನೆಕ್ಸ್ಟ್ ಫರ್ದರ್ ಇದನ್ನ ಯೂಸ್ ಮಾಡಿ ಮೇಡಮ್ ಈಗ ನೀವು ಬಂದಿದ್ದು ಸಂತೋಷ ಆಯ್ತು ಮತ್ತೆ ಪೇಷಂಟ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಫರ್ದರ್ ನಾನು ಆಯುರ್ವೇದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರೋದು ನಾನು ಇದನ್ನೇ ಹೇಳ್ತೀನಿ ಕ್ವಾಂಟಿಟಿ ವರ್ಸಸ್ ಕ್ವಾಲಿಟಿ ಕ್ವಾಲಿಟಿ ಲೈಫ್ ಬೇಕು ಅಂದ್ರೆ ಆಯುರ್ವೇದಿಕ್ ಗೆ ಹೋಗ್ಬೇಕು